ಇವಾಗ ಈ ಸೈನು ಕೋಸ್ ನೋಡಿ, ಕೋಸೈನ್ ಇದು ಆಕ್ಚುಲಿ ಕಾಸ್ ಅಂತ ಇದೆಯಲ್ಲ ಅದು ಕೋಸೈನ್ ಅಂತ, ಅದು ಶಾರ್ಟ್ ಫಾರ್ಮ್ ಕಾಸ್. ಸೈನು ಕೋಸೈನ್, ಸೀಕೆಂಟು ಕೋಸೀಕೆಂಟು, ಟ್ಯಾನು ಕೋಟ್ಯಾನ್. ಆ ಹೆಸರುಗಳು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ವಿವರ ಕೊಡ್ತೀನಿ. ಇನ್ಫ್ಯಾಕ್ಟ್ ಟ್ರಿಗ್ನೋಮೆಟ್ರಿ ಬೇಸಿಕ್ಸ್ ಅಂದರೆ ಸಾವಿರಾರು ವರ್ಷಗಳಿಂದ ಟ್ರಿಗ್ನೋಮೆಟ್ರಿ ಮೇಲೆ ಕೆಲಸ ಮಾಡ್ತಿದ್ದಾರೆ ಗಣಿತಜ್ಞರು. ಈ ಹಂತ ಬಂದಿರೋದು ಇತ್ತೀಚೆಗೆ ಒಂದು 15ನೇ 16ನೇ ಶತಮಾನದಲ್ಲಷ್ಟೇ. ಅಂದರೆ ಬರೀ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡು ಸೈನು ಕಾಸು ಟ್ಯಾನ್ ಅಂತ ಮಾಡಿ ಒಂದು ಟ್ರಿಗ್ನೋಮೆಟ್ರಿಯ ಕಲ್ಪನೆಯನ್ನು ಮುಂದುವರಿಸಿರುವಂಥದ್ದು ಇತ್ತೀಚೆಗೆ ಒಂದು 500 ವರ್ಷಗಳ ಹಿಂದೆ. ವಿಜ್ಞಾನಿಗಳು ಆವಾಗ ಒಂದು 1500-2000 ವರ್ಷಗಳ ಹಿಂದೆ ಅವರು ಹೆಚ್ಚಾಗಿ ಕೆಲಸ ಮಾಡ್ತಿದ್ದಂಥ ಟ್ರಿಗ್ನೋಮೆಟ್ರಿ ಮೇಲೆ ಟ್ರಯಾಂಗಲ್ಸ್ ಮೇಲಲ್ಲ, ಸರ್ಕಲ್ ಮೇಲೆ. ಇವಾಗ ನಾನು ಒಂದು ಸರ್ಕಲನ್ನು ಹಿಂಗೆ ಬರೀತೀನಿ ಅಂತ ತಿಳ್ಕೊಂಡು, ಯಾವುದೋ ಒಂದು ರೇಡಿಯಸ್, ಅದಕ್ಕೆ ಕಂಡ್ರೆ ದುಂಡಿ ಅಂತ ಕರೀತೀವಿ, ಅದಕ್ಕೇನಂತಾರೆ ತ್ರಿಜ್ಯ. ಇವಾಗ ಇದು ಆರ್ ಅಂತ ಹೇಳ್ಕೊತೀನಿ. ನಾನು ಇಲ್ಲಿಗೆ ಒಂದು 90 ಡಿಗ್ರಿ ಗೆರೆ ಹಾಕ್ತೀನಿ. ಇದಿಷ್ಟಕ್ಕೆ ಒಂದು ಕ್ವಾಡ್ರಂಟ್ ಅಂತ. ಇವಾಗ ನೀವು ಗ್ರಾಫ್ಗಳ ಬಗ್ಗೆ ಒಂದು ಇದಿದ್ರೆ 4 ಕ್ವಾಡ್ರಂಟ್ಗಳಾಗಿ ನಾವು ಇದನ್ನ ಪಾಲ್ ಮಾಡ್ಬೋದು. ಫಸ್ಟ್ ಕ್ವಾಡ್ರಂಟ್, ಮೊದಲನೇದು, ಎರಡನೇದು, ಮೂರನೇದು ಮತ್ತೆ 4ನೇ ಕ್ವಾಡ್ರಂಟ್ ನಿಮ್ಮ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತ ಒಂದು ಇದ್ರಲ್ಲಿ ಬರುತ್ತೆ. ಇವಾಗ ಈ ಒಂದು ಕ್ವಾಡ್ರಂಟ್ ಆಗಿ ನಾವು ಇದನ್ನ ಪಾಲ್ ಮಾಡ್ಕೊಂಡು ಮೊದಲೇ ಕ್ವಾಡ್ರಂಟ್ ತಗೊಳ್ತೀನಿ. ನಾನು ಇವಾಗ ಇಲ್ಲಿಂದ ಒಂದು ಸುಮ್ಮನೆ ಒಂದು ಲೈನ್ ಹೇಳ್ತೀನಿ. ಇವಾಗ ಇದ್ರ ಮೇಲೆನೂ ಆರೇ ಆಗಿರ್ಬೇಕಲ್ವಾ? ಯಾಕೆಂದ್ರೆ ಒಂದು ಸರ್ಕಲ್ ಅಲ್ಲಿ ಅದ್ರ ನಡುವಿನಿಂದ ಅದ್ರ ತುದಿಗೆ, ಆ ಸರ್ಕಲಿನ ತುದಿಗೆ ಯಾವತ್ತೂ ಉದ್ದ ಒಂದೇ ಆಗಿದೆ, ಕಾಮನ್ ರೇಡಿಯಸ್. ಇವಾಗ ಇಲ್ಲಿಂದ ನಾನು ಒಂದು ಸ್ಟ್ರೈಟ್ ಲೈನ್ ಹೇಳ್ತೀನಿ, ನೇರವಾಗಿ ಒಂದು ಗೆರೆ ಹೇಳೋದು. ಇದು 90 ಡಿಗ್ರಿ ಆಗಿದೆ. ನಾನು ಇದನ್ನ ಹಿಂಗೆ ಎಕ್ಸ್ಟೆಂಡ್ ಮಾಡ್ತೀನಿ ಈ ಲೈನನ್ನ. ಇಲ್ಲಿಂದ ಒಂದು ಲೈನ್ ಹೇಳ್ತೀನಿ, ಬಹುಶಃ ಈ ಲೈನ್ ಯಾವುದು ಅಂತ ಮಕ್ಕಳು ಹೇಳ್ಬೋದು. ಕ್ಲಾಸ್ ಮಕ್ಕಳು ಒಂದೇ ಕಡೆ ತಾಗಿ ಹೋಗುವಂತ ಗೆರೆ, ಟ್ಯಾಂಜೆಂಟ್ ಆಯ್ತಾ. ಇದಕ್ಕೆ ನಾವು ತಾಂಗು ಗೆರೆ ಅಂತ ಹೇಳ್ಬೋದು, ತಾಗು ಗೆರೆ ಇಲ್ಲ ತಾಂಗು ಗೆರೆ. ಅದಾಮೇಲೆ ಇದು ಬಂದಾಗ ಹೇಳ್ತೀನಿ. ಸೊ ಒಂದು ಟ್ಯಾಂಜೆಂಟ್ ಬರ್ಕೊಳ್ಳೋದು, ಜಸ್ಟ್ ಒಂದ್ ಕಡೆ ತಾಕೊಂಡು ಹೋಗುತ್ತೆ. ಈಗಾಗಲೇ ನಾನು ಎಳೆದಿರೋ ರೇಡಿಯಸ್ನ ಸ್ವಲ್ಪ ಎಳೆಯೋದು ಆಯ್ತಾ. ಇವಾಗ ನಲ್ಲಿ ಏನಾದ್ರು ಕೊಟ್ಟಿದ್ದೆ, ಅದೇ ನಾನು ಬೇಕಾದ್ರೆ ಸಿಂಬಲ್ ಹಾಕ್ತೀನಿ, ಓ ಸಿ ಡಿ ಬಿ ಎ. ಇವಾಗ ಈ ಬೆಲೆ ಇದೆಯಲ್ಲ, ಓ ಸಿ ಬೆಲೆ, ಅದಕ್ಕೆ ನಮ್ಮ ಹಳೆ ಕಾಲದಲ್ಲಿ ಇದಕ್ಕೆ ಸೈನ್ ಅಂತಿದ್ರು. ಅಂದ್ರೆ ಸೈನ್ ಹೆಸರು ಆಮೇಲೆ ಬಂದಿರೋದು, ಬಟ್ ಸೈನ್ ಬೆಲೆ ಅಂದ್ರೆ ಅವ್ರು ಹೆಚ್ಚಾಗಿ ಓ ಸಿ ಕಂಡುಹಿಡಿಯೋದು. ಓ ಸಿ ಕಂಡುಹಿಡಿಯೋದಕ್ಕೆ ಸಾರಿ ಡಿ ಸಿ ಕಂಡುಹಿಡಿಯೋದಕ್ಕೆ ಸೈನ್ ಅಂತಿದ್ರು ಈ ಬೆಲೆ. ಆಮೇಲೆ ಓ ಸಿ ಕಂಡುಹಿಡಿಯೋದು ಕೋಸೈನ್ ಅಂತಿತ್ತು. ಅಂದ್ರೆ ಡಿ ಇಂದ ಸಿಗೆ ಕಂಡುಹಿಡಿಯೋದು ಸೈನ್ ಆದ್ರೆ ಇಲ್ಲಿಂದ ಇಲ್ಲಿ ಆ ಬೆಲೆ ಕಂಡುಹಿಡಿಯೋದು ಕೋಸೈನ್ ಆಗ್ತಿತ್ತು. ಆಮೇಲೆ ಈ ಉದ್ದ ಇದೆಯಲ್ವಾ ಎ ಬಿ, ಈ ಗೆರೆಯು ಒಂದ್ ಕಡೆ ತಾಗತ್ತೆ ಅಲ್ವಾ. ಸೊ ಎ ಬಿ ಬೆಲೆನ ಅವರು ಟ್ಯಾಂಜೆಂಟ್ ಅಂತ ಕರೀತಿದ್ರು. ಹಾಗೇನೆ ಓ ಬಿ ಬೆಲೆನ ಅವರು ಸೀಕೆಂಟ್ ಅಂತ ಕರೀತಿದ್ರು. ಓ ಬಿ ಸೀಕೆಂಟ್ ಆಗತ್ತೆ, ಎ ಬಿ ಟ್ಯಾಂಜೆಂಟ್ ಆಗತ್ತೆ, ಡಿ ಸಿ ಸೈನ್ ಆಗತ್ತೆ. ಸೊ ನಾನಿಲ್ಲಿ ಕೋಸೈನ್ ಇವಾಗಲೇ ಬರೆಯಲ್ಲ. ಇನ್ಫ್ಯಾಕ್ಟ್ ಮೊದಲು ಸ್ಟಾರ್ಟಿಂಗು ಅವರು ಕೆಲಸ ಮಾಡಿದ್ದು, ಗಣಿತದಲ್ಲಿ ಕೆಲಸ ಮಾಡಿದ್ದು ಬರೀ ಸೈನ್ ಮೇಲೆ, ಟ್ಯಾನ್ ಮೇಲೆ ಮತ್ತೆ ಸೀಕೆಂಟ್ ಮೇಲೆ. ಆ ಕೋಸೈನ್ ಎಲ್ಲ ಅದು ಆಮೇಲೆ ಬಂದ್ವಿ. ಇಲ್ಲ ಅದ್ರ ಜೊತೆಗೆ ಅಂದ್ರೆ ಇದು ಮೇಯ್ನ್ ಅದು ಪಕ್ಕದಲ್ಲಿ ಒಂದು ಇಟ್ಕೊಂಡಿದ್ರು. ಕೋ ಕೋ ಅಂದ್ರೆ ಜೊತೆಗೆ ಅಂತ, ಸೈನು ಪಕ್ಕದಲ್ಲೊಂದು ಕೋಸೈನ್, ಟ್ಯಾನ್ ಪಕ್ಕದಲ್ಲೊಂದು ಕೋಟ್ಯಾನ್, ಸೀಕೆಂಟು ಪಕ್ಕದಲ್ಲೊಂದು ಕೋಸಿಕೆ. ಇದು ಏನು ಅಂದ್ರೆ, ಇವಾಗ ನೀವು ಹಳೆ ಕಾಲದಲ್ಲಿ ಯುದ್ಧ ಮಾಡಕ್ಕೆ ಹೆಚ್ಚಾಗಿ ಏನ್ ಬಳಸ್ತಾ ಇದ್ರು, ಬಿಲ್ಲು ಬಾಣ ಬಳಸ್ತಾ ಇದ್ರು. ಇವಾಗ ನಾನು ಇದನ್ನ ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ, ಇದನ್ನ ಹಿಂಗೆ ಹೇಳಿದ್ರೆ ಇದೇನಾಗತ್ತೆ, ಇದು ಬಿಲ್ಲು, ಇದು ಬಿಲ್ಲಿನ ದಾರ, ಅದಕ್ಕೆ ಹೆದೆ ಅಂತಾರಲ್ವ, ಅದಕ್ಕೆ ಸಂಸ್ಕೃತದಲ್ಲಿ ಜ ಅಂತ. ಜ ಇದು ನೋಡಕ್ಕೆ ಒಂದು ಬಿಲ್ಲಿನ ಹೆದೆಯಾಗಿ ಕಂಡಿರೋದ್ರಿಂದ ಈ ಲೆಂತಿಗೆ ಜ ಅರ್ಧ ಅಂತ ಹೇಳೋರು. ಯಾವುದೋ ಈ ಲೆಂತಿಗೆ, ಯಾಕಂದ್ರೆ ಜ ಅಂದ್ರೆ ಇಲ್ಲಿಂದ ಇಲ್ಲಿ
ಇಡೀ ಒಂದು ದಾರ, ಬಿಲ್ಲಿನ ದಾರ, ಅದು ಅರ್ಧ ಜಾ ಅರ್ಧ ಬರ್ತಾ 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 ಬಳಸುವಿಕೆಯಲ್ಲಿ ಅರ್ಧ ಬಿಟ್ಟು ಹೋಗ್ಬಿಟ್ಟು ಬರೀ ಈ ಲೆಂತ್ ಮಾತ್ರ ಜಾ ಅಂತ ಆಯ್ತು. ಇದನ್ನ ಆರ್ಯಭಟ್ಟ ಮುಂದೆ ಒಂದು ಇನ್ನೊಂದು ಹೇಳ್ತೀನಿ. ಆರ್ಯಭಟ್ಟ ಅನ್ನೋ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ರು. ಜ ಮತ್ತೆ ಕೋಟಿ ಜ, ಕೋಟಿ ಜ ಅಂದ್ರೆ ಕೋಸೈನ್ ಅಂದ್ರೆ ಈ ಲೆಂತ್. ಈ ಬೆಲೆನ ಕಂಡು ಹಿಡಿಯೋದು ಜ ಆದ್ರೆ, ಕೋಟಿ ಜ ಅಂದ್ರೆ ಈ ಬೆಲೆನ ಕಂಡು ಹಿಡಿಯೋದು. ಅರ್ಥ ಆಯ್ತಾ? ಸೊ ಈ ತರ ನಮ್ಮ ಹಳೆಯ ಗಣಿತ ತಜ್ಞರು ಭಾರತದಲ್ಲಾಗ್ಲಿ ಇಲ್ಲ ವಿದೇಶದಲ್ಲಾಗ್ಲಿ ಬೇರೆ ದೇಶದಲ್ಲಾಗ್ಲಿ ಅವ್ರು ಹೆಚ್ಚಾಗಿ ಕೆಲಸ ಮಾಡ್ತಿದ್ದು ಈ ಜಾವನ್ನ ಕಂಡುಹಿಡಿಯೋದು ಹೇಗೆ, ಇಲ್ಲ ಕೋಟಿ ಜಾವನ್ನ ಕಂಡುಹಿಡಿಯೋದು ಹೇಗೆ, ಆಮೇಲೆ ಬರ್ತಾ ಬರ್ತಾ ಇವನ್ ಎ ಬಿ ಆ ಟ್ಯಾಂಜೆಂಟ್ ಇದೆಯಲ್ಲ ಆ ಬೆಲೆಯನ್ನ ಕಂಡುಹಿಡಿಯೋದು ಹೇಗೆ. ಸೊ ಈ ಸರ್ಕಲ್ ಮೇಲೆ ಕೆಲಸ ಮಾಡಿ 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 ಒಂದಿಷ್ಟು ಬುಕ್ಸ್ ಬರೀತಾರೆ, ಬರೀ ಈ ಬೆಲೆಗಳದೇ ಬುಕ್ಸ್ ಬರೀತಾರೆ. ಆಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಸೊ ಹಾಗಾಗಿ ಆ ಮೂರು ಹೆಸರುಗಳು ಬಂದಿರೋದು ಈ ಹಿನ್ನೆಲೆಯಲ್ಲಿ. ಯಾವುದು ಸೈನ್ ಅನ್ನೋದು ಈ ಬೆಲೆಯಾಗಿ ತಗೊಂಡು, ಟ್ಯಾನ್ ಅನ್ನೋದು ಈ ಬೆಲೆಯಾಗಿ ತಗೊಂಡು, ಸೀಕೆಂಟ್ ಅನ್ನೋದು ಓ ಬಿ ಬೆಲೆಯಾಗಿ ತಗೊಂಡು. ಇವಾಗ ನೇರವಾಗಿ ಹೆಸರುಗಳಿಗೆ ಬರುತ್ತೆ. ಇದು ಯಾಕೆ ಸೈನ್ ಅಂತ ಕರೆದ್ರು ಅಂತ ನಾನು ಇವಾಗ ಹೇಳಿದೆ. ಇದು ನೋಡಕ್ ಯಾವ ತರ ಕಾಣ್ತಿತ್ತು, ಒಂದು ಬಿಲ್ಲಿನ ತರ ಕಾಣ್ತಿತ್ತು. ಸೊ ಇದನ್ನ ನಾನು ಉದ್ದ ಹೇಳಿದ್ರೆ ಏನಾಯ್ತು, ಬಿಲ್ಲಿನ ದಾರ ಆಯ್ತು. ಇಲ್ಲಿಂದ ಇಲ್ಲಿ ಏನಾಯ್ತು, ಅದ್ರ ಅರ್ಧ ಜ ಅರ್ಧದಲ್ಲಿ ಅರ್ಧ ಬಿಟ್ರೆ ಜ. ಇಲ್ಲಿಂದ ಎರಡು ಥಿಯರಿ ಹುಡ್ಕೊಳ್ತಾರೆ. ಒಂದು ಥಿಯರಿ ಏನಂದ್ರೆ ಜ ಅನ್ನೋದು ಅರಬಿಕ್ಕೆ ಹೋಗಿ ಜೈಬ್ ಅಂತ ಆಗಿ ಅಲ್ಲಿ ಅರ್ಧ ಪಲ್ಲಟ ಅಂತ ಆಗುತ್ತೆ, ಅಂದ್ರೆ ಆಕ್ಚುಯಲ್ ಮೀನಿಂಗು ಆ ಹೆದೆ ಅಂತ. ಬಟ್ ಆ ಜೈಬ್ ಅನ್ನೋದು ಯುರೋಪಿಗೆ ಹೋದಾಗ ಅದೊಂದು ಫೋಲ್ಡ್ ಅಂತ ಒಂದು ಹೊಸ ಅರ್ಥವನ್ನು ಪಡ್ಕೊಳತ್ತೆ. ಇವಾಗ ಎಷ್ಟೋ ಸಲ ಹಾಗೆ ಕನ್ನಡದಲ್ಲಿ ನೇರ ಅಂದ್ರೆ ಸ್ಟ್ರೈಟ್, ತಮಿಳಲ್ಲಿ ನೇರ ಅಂದ್ರೆ ಟೈಮ್. ಸೊ ಒಂದೇ ಪದ ಬೇರೆ ಬೇರೆ ಕಡೆ ಹೋದಾಗ ಅದ್ರ ಅರ್ಥ ಪಲ್ಲಟ ಆಗೋ ಹಾಗೆ ಜೈಬ್ ಅನ್ನೋದು ಅಲ್ಲಿಗೆ ಹೋದಾಗ ಯುರೋಪಿಗೆ ಹೋದಾಗ ಅದು ಫೋಲ್ಡ್ ಅಂತ ಅರ್ಥ ಪಡ್ಕೊಂಡು ಲ್ಯಾಟಿನ್ ಅವ್ರು ಏನ್ ಮಾಡಿದ್ರು, ಲ್ಯಾಟಿನ್ ಅಲ್ಲಿ ಫೋಲ್ಡ್ ಅನ್ನೋದಕ್ಕೆ ಸೈನಸ್ ಅಂತ ಒಂದು ಪದ ಬಳಸ್ತಾ ಇದ್ರು, ಅವರ ಭಾಷೆಯಲ್ಲಿ ಇದ್ದಂತ ಒಂದು ಪದ. ಸೊ ಈ ಜಾ ಬದಲು ಅವರು ಸೈನಸ್ ಅಂತ ಬಳಸಕ್ ಶುರು ಮಾಡ. ಸೊ ಹಾಗಾಗಿ ಇದು ಸೈನಸ್ ಅಂದ್ರೆ ಸೈನ್ ಅಂತ ಪದ ಬಂತು ಹುಡ್ಕೋತು. ನೋಡಿ, ಇದು ನೋಡಕ್ಕೆ ಬಿಲ್ ತರ ಕಂಡಿದ್ದಕ್ಕೆ ಜಾ ಅಂತ ಅವರು ಇದಕ್ಕೆ ಹೆಸರು ಕೊಟ್ಟು ಅದು ಅರಬಿಕ್ಕಲ್ಲಿ ಜೈ ಬಂದಾಗಿ ಅದಿನ್ನೇನೋ ಅರ್ಥ ಪಲ್ಲಟ್ ಆಗಿ ಅಲ್ಲಿ ಹೋಗಿ ಸೈನಸ್ ಅಂತ ಆಗಿದೆ. ಆ ನೋಡೋವಾಗ ಇನ್ನೊಂದ್ ತರ ಏನಾದ್ರು ಕಂಡುಬಿಟ್ಟಿದ್ರೆ ನಮ್ದು ಹೊಸ ಪದ ಹುಡ್ಕೊಳ್ಳು. ಸೊ ಪದಗಳು ಹುಟ್ಟು ಒಂಥರ ಇಂಟ್ರೆಸ್ಟಿಂಗ್, ಅದು ಹಿಂಗೆ ಹುಟ್ಟಬೇಕಂತಿಲ್ಲ, ಹೆಂಗ್ ಬೇಕಾದ್ರೂ ಹುಟ್ಕೊಳ್ತಾರೆ. ಇವಾಗ ಕನ್ನಡಿಗ ಇದನ್ನ ನೋಡಿ ಹೆದೆ ಅಂತ ಏನಾದ್ರು ಪದ ಕೊಟ್ಟಿದ್ರೆ ಆ ಹೆದೆ ಇನ್ನೊಂದೇನೋ ಆಗಿ ಇನ್ನೊಂದೇನೋ ಆಗಿ ಹೋಗ್ತಿದ್ದೆ ಆಗೋದಿಲ್ಲ. ಸೊ ಅದು ಸೈನ್ ಆಯ್ತು. ನೆಕ್ಸ್ಟ್ ಟ್ಯಾನ್ ಅಂದ್ರೆ ಇದು ತುಂಬಾ ಇಂಟ್ರೆಸ್ಟಿಂಗು. ಲ್ಯಾಟಿನ್ ಅಲ್ಲಿ ಟ್ಯಾಂಗೆರೆ ಅಂದ್ರೆ ಟಚ್ ಆಗ್ಬಿಟ್ಟು ಹೋಗೋದು. ಕನ್ನಡದಲ್ಲಿ ಅದನ್ನ ತಾಂಗುಗೆರೆ ಅಂತ ಹೇಳ್ಬೋದು, ತಾಕೊಂಡು ಹೋಗುತ್ತಲ್ಲ. ಹಳೆಗನ್ನಡದಲ್ಲಿ ಹೇಳಿದ್ರೆ ತಾಂಗು ಅಂತ ಹೇಳ್ಬೋದು. ನೋಡಿ, ಟ್ಯಾಂಗೆರೆ ತಾಂಗುಗೆರೆ, ಟ್ಯಾಂಗೆರೆ ಲ್ಯಾಟಿನ್, ತಾಂಗುಗೆರೆ ಕನ್ನಡ. ಅಂದ್ರೆ ಜಸ್ಟ್ ಒಂದು ಕಡೆ ಟಚ್ ಆಗಿ ಹೋಗುತ್ತಲ್ವಾ, ಅದ್ರ ಉದ್ದ ಎಷ್ಟು ಅದು ಟ್ಯಾಂಜೆಂಟ್ ಅಂತ ಆಯ್ತು. ಇನ್ನೊಂದೇನು ಕೋಸಿಕೆಂಟ್. ಕೋಸಿಕೆಂಟ್ ಏನು ಅಂದ್ರೆ ಸೀಳ್ಕೊಂಡು ಹೋಗೋದು. ಸೀಕೆಂಟ್ ಅಂದ್ರೆ ಟು ಕಟ್ ಅಂಡ್ ಪಾಸ್ ಅಂತ ಇದೆ ಮೀನಿಂಗ್. ಸೀಕೆಂಟ್ ಅಂದ್ರೆ ಸೀಳ್ಕೊಂಡು ಹೋಗೋದು ಅಂತ. ಯಾವ್ದನ್ ಸೀಳ್ಕೊಂಡು ಹೋಗುತ್ತೆ, ಇದು ಈ ಸರ್ಕಲ್ ಅನ್ನ ಸೀಳ್ಕೊಂಡು ಮುಂದೆ ಹೋಗುತ್ತಲ್ವಾ, ಹಾಗಾಗಿ ಓ ಬಿಗೆ ಸೀಕೆಂಟ್ ಎಂಬ ಪದ ಮಾಡಿ ಅದನ್ನೇ ನಾವು ಕನ್ನಡದಲ್ಲಿ ಸೀಳುಗೆರೆ ಅಂತ ಕರಿಬಹುದು. ಸೊ ಹಾಗಾಗಿ ಇದನ್ನ ಸೈನ್ ಅಂತಲೋ, ಇದನ್ನ ಟ್ಯಾನ್ ಅಂತಲೋ, ಇದನ್ನು ಸೀಕೆಂಟ್ ಅಂತಲೋ. ಆಮೇಲೆ ಅಲ್ಲಿ ಕೋ ಇದೆಯಲ್ಲ, ಇನ್ನೂ ಮೂರಿದೆ ಅಂತಾನೆ, ಸೈನ್ ಆಯ್ತು, ಟ್ಯಾನ್ ಆಯ್ತು, ಸೀಕೆಂಟ್ ಆಯ್ತು. ಇವಾಗ ಕೋ ಸೈನ್ ಅಂದ್ರೆ ನಾನು ಇಲ್ಲಿಂದ ಆಂಗಲ್ ಮೆಷರ್ ಮಾಡಿದ್ರೆ ಇದು ಹೈಟ್ ಆಯ್ತು. ಒಂದ್ ವೇಳೆ ಇಲ್ಲೊಂದು ಈ ತರ ಹಾಕೊಂಡ್ಬಿಟ್ರೆ ಅವಾಗ ಇದು ತಾನೆ ಹೈಟ್ ಆಗಿರೋದು ಈ ಕಡೆಯಿಂದ ನೋಡಿದ್ರೆ. ಸೊ ಈ ಕಡೆಯಿಂದ ನೋಡಿದ್ರೆ ಇದು ಹೈಟ್ ಆದ್ರೆ, ಈ ಕಡೆಯಿಂದ ನೋಡಿದ್ರೆ ಇದು ಹೈಟ್ ಆಗತ್ತೆ. ಸೊ ಇದು ಸೈನ್ ಆದ್ರೆ ಇದು ಕೋಸೈನ್. ಅಂದ್ರೆ ಇದು ಥೀಟಾ ಅಂತ ತಗೊಂಡ್ರೆ ಇನ್ನೊಂದು ಆಂಗಲ್ ಏನಾಗುತ್ತೆ, ಈ ಆಂಗಲ್ 90 - ಥೀಟಾ. ಯಾಕಂದ್ರೆ ಒಟ್ಟು 180 ಆಗ್ಬೇಕು, ಇದು ಈಗಾಗಲೇ 90 ಆಗೋಗ್ಬಿಟ್ಟಿದೆ, ಮಿಕ್ಕಿರೋದು 90. ಒಂದು ಥೀಟಾ ತಗೊಂಡ್ರೆ ಇನ್ನೊಂದು 90 - ಥೀಟಾ. ಹಾಗಾಗಿ ಒಂದು ಕಡೆಯಿಂದ ನೋಡಿರೋದು ಸೈನ್ ಆದ್ರೆ ಇನ್ನೊಂದು ಕಡೆಯಿಂದ ನೋಡಿರೋದು ಕೋಸೈನ್ ಆಗುತ್ತೆ. ಹಾಗಾಗಿ ನಿಮಗೆ ಒಂದು ರಿಲೇಷನ್ ಇದೆ, 10th ಕ್ಲಾಸ್ ಮಕ್ಕಳಿಗೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತಿದೆ. ಏನದು, ಸೈನ್ ಥೀಟಾ ಬೆಲೆ ಕಾಸ್ ಆಫ್ 90 - ಥೀಟಾ ಬೆಲೆ ಎರಡು ಒಂದೇ. ಯಾಕಂದ್ರೆ ಈ ಕಡೆಯಿಂದ ನೋಡಿದ್ರೆ ಇದು ಹೈಟ್ ಆದ್ರೆ ಈ ಕಡೆ ನೋಡಿದ್ರೆ ಇದು ಹೈಟ್ ಆಗುತ್ತೆ. ಸೊ ಎರಡರದ್ದು ಬೆಲೆ ಒಂದೇ ಆಗತ್ತೆ. ಅದೇ ತರ ನಿಮ್ಮ
ಟ್ಯಾನ್ ಥೀಟಾ ಮತ್ತು ಕೋಟ್ಯಾನ್ ಥೀಟಾ ಅದ್ರ ಬೆಲೆ ಒಂದೇ ಆಗುತ್ತೆ, ಮೈನಸ್ ಮಾಡಿದ್ರೆ 90 ಮೈನಸ್ ಮಾಡಿದ್ರೆ. ಅದೇ ತರ ನಿಮ್ಮ ಸೀಕೆಂಟ್ ಥೀಟಾ ಮತ್ತೆ ಕೋ ಸೀಕೆಂಟ್ ಥೀಟಾ ಅವುಗಳ ಬೆಲೆ ಕೂಡ ಒಂದೇ ಆಗುತ್ತೆ, ಅಂದ್ರೆ 90 ಒಂದ್ ಕಲರ್. ಸೊ ಇದು ಮೂಲ ಎಲ್ಲಿ ಅಂದ್ರೆ ಇದು ಇಂಗ್ಲಿಷ್, ಅರ್ಥ ಆಗ್ತಿದ್ಯಾ? ಸೊ ಹೆಸರುಗಳು ನೀವು ಕಲ್ತಿರೋಂಗೆ ಫಸ್ಟ್ ಸೈನು ಕಾಸು ಟ್ಯಾನು ನೀವು ಕಲ್ತಿರೋದು ಹಾಗೆ ಹೆಚ್ಚಾಗಿ ಹಂಗೆ ಕಲಿ, ಫಸ್ಟ್ ಸೈನು ಕಾಸ್ ಟ್ಯಾನ್ ಅಂತ ಕಲ್ತಿರ್ತೀರ, ಆಮೇಲೆ ಅದು ರೆಸಿಪ್ರೋಕಲ್ ಅಂತ ಕಲ್ತಿರ್ತಾರೆ. ಬಟ್ ಮೂಲವಾಗಿ ಫಸ್ಟ್ ಬಂದಿದ್ದು ಸೈನು ಸೀಕೆಂಟು ಟ್ಯಾನ್, ಅದ್ರ ಪಕ್ಕದಲ್ಲಿ ಕೋ 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 ಅಂತ ಹಾಕೊಂಡು ಈ ತರ ನಾವು ಕಟ್ಕೋಬಹುದು. ಸೊ ಇದು ಒಂದು ಚಿಕ್ಕದಾಗಿ ಹೇಗೆ ಟ್ರಿಗ್ನೋಮೆಟ್ರಿ ಹೆಸರುಗಳನ್ನ ಪಡ್ಕೋತು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಸೊ ಇನ್ಫ್ಯಾಕ್ಟ್ ಭಾರತದಲ್ಲಿ ವೇದಗಳ ಕಾಲದಿಂದಲೂ ತಕ್ಕಮಟ್ಟಿಗೆ ಗಣಿತ ಇತ್ತು ಅನ್ನೋದು ಎಲ್ಲರೂ ಗೊತ್ತಿರುವಂತ ವಿಚಾರ. ಪೈಥಾಗರಸ್ ಥಿಯರಂಕ್ಕಿಂತ ಸ್ವಲ್ಪ ಮುಂಚೆನೆ ಯಜುರ್ವೇದದಲ್ಲಿ ಬೌದ್ಧಯಾನ ಎನ್ನುವ ಒಬ್ಬ ಋಷಿ ಆ ಒಂದು ಡಯಾಗನಲ್ ಅಂದ್ರೆ ಅಡ್ಡಗೆರೆಗೂ ಮತ್ತು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಎರಡು ಬದಿಗಳಿಗಿರುವ ಒಂದು ರಿಲೇಷನ್ ಅನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾನೆ, ಅದೇ ಪೈಥಾಗರಸ್ ಥಿಯರಂ. ಆದ್ರೆ ಅಲ್ಲಿ ಅವನು ಪ್ರೂಫ್ಗಳನ್ನು ಕೊಡಲ್ಲ, ಒಂದು ಶ್ಲೋಕದ ಮುಖಾಂತರ ಹೇಳ್ಬಿಟ್ಟು ಇದು ಸೂತ್ರ ಅಂತ ಹೇಳ್ಬಿಟ್ಟು. ಅಲ್ಲಿ ಸೂತ್ರ ಅಂದ್ರೆ ಅಲ್ಲಿ ಮುಗಿದೋಯ್ತ, ಒಂದ್ ಎರಡು ಲೈನ್ ಸಾಲ್ ಇರತ್ತೆ, ಯಾವ್ದೊಂದು ಛಂದಸ್ಸ ಎರಡು ಸಾಲ್ ಇರತ್ತೆ, ಅದು ಓದ್ಬಿಟ್ರೆ ಸೂತ್ರ ಆಗುತ್ತೆ. ಬಟ್ ಈ ಗ್ರೀಕ್ನವ್ರು ಏನ್ ಮಾಡಿದ್ರು, ಅವ್ರು ಬರೀ ಸೂತ್ರಗಳಿಗೆ ಸುಮ್ಮನೆ ಕೂತ್ಕೊಂಡಿಲ್ಲ, ಅವ್ರೆಲ್ಲ ಪ್ರೂಫು ಎಲ್ಲ ಕಿರಿಕಿ ಅದೆಲ್ಲ ಸ್ವಲ್ಪ ಹೆಚ್ಚಾಗಿ ಬರೆದಿರೋದ್ರಿಂದ ಕೆಲವು ಕ್ರೆಡಿಟ್ಗಳೆಲ್ಲ ಗ್ರೀಕ್ ಅವ್ರಿಗೆ ಹೊರಟಾಯ್ತು. ಹಾಗಂತ ಭಾರತದಲ್ಲಿ ಕೆಲವು ವಿಚಾರಗಳು ಆಗಿಲ್ಲ ಅಂತಲ್ಲ, ಕೆಲವು ವಿಚಾರಗಳು ಆಗಿದೆ. ಸೊ ನಾವು ಭಾರತೀಯರಾಗಿ ಫಸ್ಟ್ ತುಂಬಾ ಗೌರವದಿಂದ ನೋಡುವಂಥದ್ದು ಆರ್ಯಭಟ. ಆರ್ಯಭಟ ಸಿಕ್ಕಾಪಟ್ಟೆ ಕೆಲಸ ಮಾಡಿ, ಪೈ ಮೇಲೆ ಕೆಲಸ ಮಾಡಿದ್ದಾನೆ, ಆಮೇಲೆ ಸೀರೀಸು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾನೆ. ಟ್ರಿಗ್ನೋಮೆಟ್ರಿಯಲ್ಲಿ ಅವನು ದೊಡ್ಡ ಕೆಲಸನೇ ಮಾಡಿದ್ದಾನೆ. ಈ ಜಾನ ಜಾ ಅರ್ಧ ಅನ್ನೋದ್ರಲ್ಲಿ ಅರ್ಧ ತೆಗೆದು ಬರೀ ಜಾ ಅಂತ ಮೊದಲನೇ ಸಲ ಪಡಿಸಿದನು ನಮ್ಮ ಆರ್ಯಭಟ. ಅಂದ್ರೆ ನಾನು ಇವಾಗ ಒಂದು ಸರ್ಕಲ್ ಬರ್ದೆ ಹೀಗೆ, ಇವಾಗ ನಾನು ಇದ್ರ ಮೇಲೆ ಸೈನು ಅಂತ ಹೇಳಿದೆ, ಇವಾಗ ನಾನು ಇದನ್ನ ಉದ್ದ ಮಾಡ್ದಂಗೆ ಇನ್ನೊಂದು ದೊಡ್ಡ ಒಂದು ಇದು ಹಾಕೊಂಡ್ರೆ, ಇವಾಗ ಇದಾಯ್ತಲ್ಲ ಉದ್ದ, ಇಲ್ಲಿ ಉದ್ದ ಚೇಂಜ್ ಆಯ್ತಲ್ವಾ, ಬಟ್ ಆಂಗಲ್ ಅದೇ ಇದೆ ಅಲ್ವಾ. ಆರ್ಯಭಟ ಏನ್ ಮಾಡ್ತಾನೆ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಬೆಲೆ ತಗೋತಾನೆ ಆರ್ಗೆ. ಆ ಸ್ಟ್ಯಾಂಡರ್ಡ್ ಬೆಲೆ ಇದು 3, 4, 3, 8, ಇದಕ್ಕೆ ಅವನು ಕಲೆ ಅಂತ ಹೇಳ್ತಾನೆ. ಕಲೆ ಅಂದ್ರೆ ನಮ್ಮ ಇಂಗ್ಲಿಷ್ ಅಲ್ಲಿ ಮಿನಿಟ್ಸ್, ನಿಮ್ಗೆ ಗೊತ್ತಿರ್ಬೋದು ಈ ನಾವು ಹೊತ್ತನ್ನ ಅಳಿಯಕ್ಕೆ ಅವರು ಮಿನಿಟ್ಸ್ ಸೆಕೆಂಡ್ಸ್ ಅಂತ ಬಳಸ್ತೀವಿ. ಅದೇ ತರ ಆಂಗಲ್ ಅಲ್ಲಿ ಆಂಗಲ್ ಅನ್ನ ನಾವು ಅಳಿಯಕ್ ಕೂಡ ಹೆಚ್ಚಾಗಿ ಬಳಸೋದು ಒಂದು ರೇಡಿಯನ್ಸ್, ಡಿಗ್ರಿನ ಬಳಸ್ತೀವಿ ಬಟ್ ಇದರಲ್ಲಿ ಸೈಂಟಿಸ್ಟ್ ಗಳು ಮತ್ತೆ ಮ್ಯಾಥಮೆಟಿಕ್ಸ್ ಎಲ್ಲ ಹೆಚ್ಚಾಗಿ ಬಳಸೋದು ರೇಡಿಯನ್ಸ್ ಅಂತ. ಆ ರೇಡಿಯನ್ಸ್ ಅಂದ್ರೆ ಇವಾಗ ಒಂದು ರೇಡಿಯನ್ ಅಂದ್ರೆ ಅಲ್ಲಿ ಪೈ ರೇಡಿಯನ್ಸ್ ಅಂದ್ರೆ 180 degrees ಅಂತ, ಆ ತರ ಒಂದು ಅಳತೆಯನ್ನ ಬಳಸ್ತಾರೆ. ಈ 1 degreeಯಲ್ಲಿ 60 ನಿಮಿಷ ಇದೆ ಅಂತ. 1 degreeಯಲ್ಲಿ ನಾವು 60 ನಿಮಿಷ ಇಂಟು ಮಲ್ಟಿಪ್ಲೈ ಮಾಡಿದ್ರೆ ಇದು ನಮ್ಗೆ ಮಿನಿಟ್ಸ್ ಅಂತ ಬರುತ್ತೆ. ಇದನ್ನ ನಾವು ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ಈಗ ಮಲ್ಟಿಪ್ಲೈ ಮಾಡ್ಬೋದು, 18 108 ಅಲ್ವಾ. ಸೊ ಪೈ ರೇಡಿಯನ್ಸ್ ಎಷ್ಟು ಇದಾಯ್ತು, ಮಿನಿಟ್ಸ್ ಆಯ್ತು, 1, 0, 8, 0, 0. ಇದು ಇವಾಗ ನನಗೆ 1 radian ಎಷ್ಟು ಮಿನಿಟ್ಸ್ ಅಂತ ಬೇಕು, ಇವಾಗ ಪೈ ರೇಡಿಯನ್ಸ್ಗೆ 180 degrees ಆದ್ರೆ 1 radian ಎಷ್ಟು ಮಿನಿಟ್ಸ್ ಅಂತ ಬೇಕು. ಸೊ ನಾನೇನ್ ಮಾಡ್ಬೇಕು, ಐ ಹ್ಯಾವ್ ಟು ಡಿವೈಡ್ ಬೈ ಪೈ ಅಲ್ವಾ, ಪೈ ನ ಬೆಲೆ 3.14 ತಗೋಣ. ಯಾರ ತರ ಕ್ಯಾಲ್ಕುಲೇಟರ್ ಇದೆಯಾ? ನಾನೇ ಕೊಡ್ತೀನಿ. ಎಷ್ಟು 3439.4 ಇಲ್ಲೇನಿದೆ ಬೆಲೆ ಅಂದ್ರೆ, ಆರ್ಯಭಟ ಏನ್ ಮಾಡ್ತಾನೆ ಅವನ ರೇಡಿಯಸ್ ನೇ 1 radian ಆಗೋಷ್ಟು ತಗೊಂಡ್ಬಿಡ್ತಾನೆ. ಆಕ್ಚುಲಿ ರೇಡಿಯನ್ ಅಂತ ಹೆಂಗ್ ಡಿಫೈನ್ ಮಾಡ್ತಾರೆ, ಈ ಲೆಂತ್ ಒಂದೇ ಆಗಿದ್ರೆ ಈ ಆಂಗಲ್ ರೇಡಿಯನ್, ಇದಕ್ಕೆ ಆರ್ಕ್ ಅಂತಾರೆ. ಇಲ್ಲ ಒಂದು ಆರ್ಕ್, ಒಂದು ಆರ್ಕಿನ ಒಂದು ಬೆಲೆ ಮತ್ತು ಆ ರೇಡಿಯಸ್ನ ಬೆಲೆ ಎರಡೂ ಒಂದೇ ಆಗಿದ್ರೆ ಈ ಆಂಗಲ್ಗೆ 1 radian ಅಂತ ಹೇಳ್ತಾರೆ. ಇವನು ಹೆಚ್ಚು ಕಡಿಮೆ ಅದೇ ಮಾಡಿದ್ರು, ವೆಸ್ಟ್ನವರು ಸ್ವಲ್ಪ ಬೇರೆ ತರ ಮಾಡಿದ್ರು, ಇವನು ಸ್ವಲ್ಪ ಇನ್ನೊಂದ್ ತರ ಮಾಡ್ಕೊಂಡ. ಸರ್ ಅವನೇನ್ ಮಾಡ್ತಾನೆ, ಈ 3, 4, 3, 8 ಮಿನಿಟ್ಸ್ ಉದ್ದದ ಒಂದು ಸ್ಟ್ಯಾಂಡರ್ಡ್ ಸರ್ಕಲ್ ಅನ್ನ ತಗೊಂಡು ಅದಕ್ಕೆ
ಈ ಬೆಲೆಯನ್ನ ಕಂಡುಹಿಡಿತಾ ಹೋಗ್ತಾನೆ. ಇವಾಗ ಇದು ಚೇಂಜ್ ಆದಂಗೆ ಈ ಬೆಲೆಗಳು ಚೇಂಜ್ ಆಗ್ತಾವೆ. ಇವಾಗ ಇಲ್ಲಿ ನಾನು ನಿಮ್ಗೆ ಗೊತ್ತಿರೋ ಬೆಲೆನೇ ಹೇಳ್ತೇನೆ. 30 ಡಿಗ್ರಿ 10ನೇ ಕ್ಲಾಸ್ ಮಕ್ಕಳು ಕಲ್ತಿದ್ದೀರಲ್ವಾ, ಸೈನ್ 30 ಎಷ್ಟಾಗತ್ತೆ ಇವಾಗ ಗೊತ್ತಿರೋ ಹೇಳಿ. ಸೈನ್ 30 ಇನ್ನು 7 ವಾರಲ್ಲಿ ಎಕ್ಸಾಮ್ ಇದೆ. ಸೈನ್ 30 ಅಂದ್ರೆ 1/2 ಅಂದ್ರೆ 0.5 ಬರ್ಬೇಕಾ? ಇವಾಗ ಇವನು ಇದರಲ್ಲಿ ಜಾದ ಬೆಲೆ, ಜಾ ಅಂದ್ರೆ ಏನು, ಸೈನ್ ತಾನೆ, ಜಾದ ಬೆಲೆ 1.719 ಅಂತ ಕೊಟ್ಟಿದ್ದಾರೆ. 1.719 ಯಾವ ರೇಡಿಯಸ್ಗೆ? ಇವಾಗ ರೇಡಿಯಸ್ ಬೆಲೆ ಏನು ಡಿವೈಡ್ ಮಾಡಿ ಅದೇ ಬರುತ್ತಾ ನೋಡಿ, 1/2 ಬರುತ್ತಾ? ಅದೇ ಬರುತ್ತಾರೆ. ಅವನು ರೇಷ್ಯೋದಲ್ಲಿ ಕೊಟ್ಟಿಲ್ಲ, ಅವನು ಉದ್ದದಲ್ಲಿ ಕೊಟ್ಟಿದ್ದಾನೆ, ಬಟ್ ರೇಡಿಯಸ್ ಅನ್ನ ಸ್ಟ್ಯಾಂಡರ್ಡ್ ಆಗಿ ಇದನ್ನ ತಗೊಂಡ್ಬಿಟ್ಟಿದ್ದಾನೆ. ಸೊ ನೀವು ಆ ಟೇಬಲ್ ಇಟ್ಕೊಂಡು ಡಿವೈಡ್ ಮಾಡ್ತಾ ಹೋದ್ರೆ 1600 ವರ್ಷದ ಹಿಂದೆನೆ ಹೆಚ್ಚು ಕಡಿಮೆ ಅದೇ ವ್ಯಾಲ್ಯೂಸ್ ಬರುತ್ತೆ. ಇವಾಗ ಸೈನ್ 60 ನಿಮ್ಗೆ √3/2 ಅಂತಿದೆ, ಆ √3 ಬೆಲೆನ ಹಾಕೊಂಡು ಡಿವೈಡ್ ಬೈ ಟೂ ಮಾಡ್ಕೊಂಡು ಒಂದು ಆನ್ಸರ್ ಬರುತ್ತಲ್ಲ ಅದೇ ಬೆಲೆ ಇಲ್ಲೂ ಸಿಗುತ್ತೆ. ಇವಾಗ 60 ಡಿಗ್ರಿಗೆ 2.978 ಅಂತ ಕೊಟ್ಟಿದ್ದಾನೆ, ಅದನ್ನ ನಾವು 3/4 ಇಂದ ಡಿವೈಡ್ ಮಾಡಿದ್ರೆ ಅದೇ ಹೆಚ್ಚು ಕಡಿಮೆ ಅದೇ ಆನ್ಸರ್ ಬರುತ್ತೆ. ಸೊ ಆರ್ಯಭಟ್ಟ ಅನ್ನೋನು ಮೊದಲನೇ ಸಲ ಒಂದು ತಿಮ್ಮನೆ ಒಂದು ದೊಡ್ಡ ಕೆಲಸ ಮಾಡಿದಂತ ವ್ಯಕ್ತಿ. ಅಲ್ಲಿ ತನಕ ಇತ್ತು ಗಣಿತ ಇತ್ತು ಇಲ್ಲ ಅಂತಲ್ಲ, ಆದ್ರೆ ಒಂದು ಸ್ಟ್ರಾಂಗ್ ಆಗಿ ಗಣಿತದಲ್ಲಿ ಕೆಲಸ ಮಾಡಿದಂತಹ ಮೊದಲ ಭಾರತೀಯ ಅಂತ ಹೇಳ್ಬೋದು, ಇಲ್ಲ ಸಿಕ್ಕಿರೋ ಆಕಾರಗಳಲ್ಲಿ ಮೊದಲ ಭಾರತೀಯ ಅಂತ ಗುರುತಿಸ್ಬೋದು. ಏನಾದ್ರೂ ಇನ್ನೊಬ್ರು ಯಾರಾದ್ರು ಸಿಕ್ಕಿದ್ರೆ ಗೊತ್ತಿಲ್ಲ. ಇವಾಗ ಹಲ್ಮಿಡಿ ಶಾಸನ ಗ್ರೇಟ್ ಅಂತ ಇಟ್ಕೊಡ, ಹಿಂದಿಂದ ಯಾವ್ದೋ ಬಂತು ಇತ್ತೀಚೆಗೆ, ಹಾಗೆ ಇವನ್ಕಿಂತ ಮುಂಚೆ ಯಾರು ಕೆಲಸ ಮಾಡಿ ಸಿಕ್ಕಿದ್ರು ಗೊತ್ತಿಲ್ಲ. ಅದೇ ತರ ಇನ್ನೊಬ್ಬ ಬರ್ತಾನೆ ಭಾಸ್ಕರ 1 ಅಂತ, ಅವನೊಂದು 2 ಶತಮಾನದ ಆಚೆ ಬರ್ತಾನೆ, ಅವನು ಇನ್ನೂ ಆಕ್ಯುರೇಟ್ ಆಗಿ ಕೆಲಸ ಮಾಡ್ತಾನೆ. ಅಂದ್ರೆ ಈ ಬೆಲೆಗಳಿಗಿಂತ ಇನ್ನೂ ಆಕ್ಯುರೇಟ್ ಆದ ಬೆಲೆ ಭಾಸ್ಕರ 1 ಅನ್ನೋನು ಕೊಡ್ತಾನೆ.